ಎಲ್ಲರಿಗೂ ನಮಸ್ಕಾರ ಎಸ್ ಆರ್ ಎ ಪ್ರೌಢಶಾಲೆಯ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರನೇ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳ ಒಂದು ಗೆಟ್ ಟುಗೆದರ್ ಪ್ಲಸ್ ಗುರುವಂತನ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜಕರಿಗೆ ಒಂದು ದೊಡ್ಡ ದೊಡ್ಡ ಕ್ಲಾಪ್ಸ್ ಹಾಕಬೇಕು ಯಾಕಂದರೆ ಜೀವನದ ಜಂಜಾಟದಲ್ಲಿ ನಾವು ಎಷ್ಟು ಬಿಡ್ತೀವಿ ಅಂತಂದ್ರೆ ಹಿಂದೆ ತಿರುಗಿ ನೋಡುವಂಥ ಪ್ರಸಂಗನ ಬರುವುದಿಲ್ಲ ಬರೀ ಮುಂದಿಂದು ನಾಳೆದು ಮುಂದಿನ ತಿಂಗಳದು ಮುಂದಿನ ವರ್ಷದ್ದು ವಿಚಾರ ಮಾಡ್ತಾ 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 ಮನುಷ್ಯ ಹಿಂದಿಂದೆಲ್ಲ ಮರೆಯುವಂಥ ಚಾನ್ಸಸ್ ಭಾಳ ಇರ್ತಾವ ಆದರೆ ನಮ್ಮ ಫ್ರೆಂಡ್ಸ್ ಭಾಳ ಅತ್ಯುತ್ತಮವಾದಂಥ ಕೆಲಸ ಮಾಡಿದ್ದಾರೆ ನಿರಂತರವಾಗಿ ಸುಮಾರು ಒಂದು ಆರು ತಿಂಗಳಿಂದ ಸಂಘಟನೆ ಮಾಡಿ ಎಲ್ಲರೂ ಕೂಡ ಒಂದೇ ಛತ್ರದ ಕೆಳಗೆ ಬಂದು ಕೂಡುವಂಥ ಒಂದು ಕೆಲಸ ಮಾಡಿದ್ದಾರೆ ಅವರಿಗೆ ನಿಜವಾಗ್ಲೂ ಸಲ್ಯೂಟ್ ಹ್ಯಾಟ್ಸ್ ಆಫ್ ಎರಡನೇದಾಗಿ ಗುರುವಂದನಾ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಗುರುಗಳು ನಮಗೆ ಕೊಟ್ಟಿರುವಂಥ ಶಿಕ್ಷಣಕ್ಕೆ ನಾವು ರಿಟರ್ನ್ ಆಗಿ ಕೊಡಲಿಕ್ಕೆ ಏನೂ ಆಗೋದಿಲ್ಲ ಆದರೆ ಒಂದು ಹೃದಯ ತುಂಬಿದ ಧನ್ಯವಾದವನ್ನು ಮಾತ್ರ ನಾವು ಅರ್ಪಿಸ್ಬೋದು ಆ ಹೃದಯ ತುಂಬಿದ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ನಾವು ಎಲ್ಲ ಸೇರಿದ್ದೀವಿ ಈಗಾಗಲೇ ಭಾಳಷ್ಟು ನಮ್ಮ ಫ್ರೆಂಡ್ಸ್ ಮಾತಾಡಿದ್ದಾರೆ ನಾವು ಹೇಗಿದ್ದೀವಿ ಹೇಗಾದೀವಿ ನಮ್ಮ ಜೀವನ ಹೇಗಿತ್ತು ಎಷ್ಟು ಕಡು ಬಡತನದಲ್ಲಿ ಸ್ಟಡಿ ಮಾಡಿದ್ದೀವಿ ಅನ್ನೋದನ್ನು ಹೇಳಿದಿರಲ್ಲ ಜಸ್ಟ್ ಈ ಇದನ್ನು ಕಟ್ಟಬೇಕಾದ್ರೆ ಇದಕ್ಕೆ ನಾವು ಕಡಿ ಹೊತ್ತೀವಿ ಭಾಳ ಖುಷಿ ಅನ್ನಿಸ್ತೈತಿ ಆದ್ರೆ ಆ ಕಡಿ ಹೊತ್ತಿದ್ದು ಏನು ಒಂದು ಕಷ್ಟ ಇತ್ತಲ್ಲ ಆ ಕಷ್ಟನ ನಮಗೆ ಮುಂದೆ ಮುಂದೋಗಕ್ಕೆ ಪ್ರಯತ್ನ ಮಾಡ್ತೈತಿ ಸಹಾಯ ಮಾಡ್ತೈತಿ ಇನ್ನೂ ಮುಂದುವರಿಬೇಕು ಮುಂದುವರಿಬೇಕು ಅಂತೇಳಿ ಕಷ್ಟಗಳು ಅದಕ್ಕಲ್ಲೇ ಸ್ವಾಮಿ ವಿವೇಕಾನಂದ ಹೇಳ್ತಾಳ ಹೇಳ್ತಾರ ಕಷ್ಟಗಳು ಸ್ವರ್ಗದ ದ್ವಾರ ಬಾಗಿಲುಗಳು ಇದ್ದಂಗೆ ಅದು ಕಷ್ಟಗಳು ಸ್ವರ್ಗದ ದ್ವಾರ ಬಾಗಿಲುಗಳು ಸುಖ ಯಾವಾಗಲೂ ಕಷ್ಟದ ಮುಖವಾಡ್ ಹಾಕೊಂಡು ಬರ್ತೈತಿ ಯಾರಿಗೆ ಸುಖ ಬೇಕಲ್ಲ ಕಷ್ಟವನ್ನು ಅಪ್ಕೋರಿ ಅದು ಸುಖ ಆಗಿ ಪರ್ಮನೆಸ್ ಅಂತೇಳಿ ಅದ್ರ ಸಲುವಾಗಿ ನಾವು ಏಟ್ ನೈನ್ ಟೆಂತ್ ಜೀವನದಾಗ ಭಾಳ ಮಹತ್ವದ ಘಟ್ಟ ಭಾಳ ಮಹತ್ವದ ಘಟ್ಟ ಯಾಕಂದ್ರೆ ಅಪ್ ಟು ಸೆವೆಂತ್ ಫೋರ್ಟೀನ್ತ್ ತನ ನಮ್ದು ಹೆಂಗೆ ಇರ್ತಿದೆ ಅಂದ್ರೆ ನಮ್ಮ ಮೆಮರಿ ಅವ್ರ ನಮ್ಮ ಕೆಪ್ಯಾಸಿಟಿ ಎಲ್ಲವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಲೆವೆಲಿಗೆ ಬಂದಿರಂಗಿಲ್ಲ ಆದ್ರೆ ನಾವು ಏಳ್ತ್ ಬಂದ ತಕ್ಷಣ ಏಡ್ತ್ ನೈನ್ತ್ ಟೆಂತ್ ಇವು ಏನದವಲ್ಲ ಮೂರು ವರ್ಷ ನಿಜವಾಗ್ಲೂ ನಮ್ಮಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ವಿಕಸನ ಹೊಂತೀವಿ ಅಂತಂದ್ರೆ ನಮ್ಮ ಸುತ್ತಲಿರುವಂಥ ಎಲ್ಲ ಪರಿಸರವನ್ನು ಭಾಳ ಕೀನಾಗಿ ಆಬ್ಸರ್ವ್ ಮಾಡಿ ಅದರಿಂದ ನಾವು ಪ್ರಭಾವವನ್ನು ತೆಗೆತಾ ಇರ್ತೀವಿ ಅದರೊಳಗೆ ಭಾಳ ಮುಖ್ಯ ಪಾತ್ರ ವಹಿಸೋರು ಅಂತಂದರೆ ಟೀಚರ್ಸ್ ನಮ್ಮ ಟೀಚರ್ಸ್ ನಮಗೆ ಯಾವ ರೀತಿ ಕಲಿಸ್ತಾರ ಅನೂ ಯಾವ ರೀತಿ ಇರ್ತಾರ ಅನ್ನೋದನ್ನು ನೋಡಿ ನಾವು ಭಾಳ ಕಲಿತೀವಿ ನಿಜವಾಗ್ಲೂ ನಮ್ಮ ಕಲಿಸದೆಲ್ಲ ಎಲ್ಲ ಟೀಚರ್ಸ್ ಮಾಡಲ್ ಶಿಕ್ಷಕರು ಮಾಡಲ್ ಮಾದರಿ ಶಿಕ್ಷಕರು ಅಂಥ ಮಾದರಿ ಶಿಕ್ಷಕರಿಂದ ಕಲಿತೀವಿ ಅಂಥೇಳಿ ನಾವು ಬರೀ ಶಿಕ್ಷಣ ಅಲ್ಲ ನಮ್ಮ ಫ್ರೆಂಡ್ ಜುಂಜಪ್ಪನವ್ರು ಹೇಳಿದಂಗೆ ಭಾಳಷ್ಟು ಆದರ್ಶಗಳನ್ನು ಕೂಡ ಕಲ್ತೀವಿ ಉದಾಹರಣೆಗೆ ಹೇಳಬೇಕಂದ್ರೆ ಸೆವೆಂತ್ಗೆ ನಮ್ಗೆ ಪಬ್ಲಿಕ್ ಪರೀಕ್ಷೆ ಬಂದಿತ್ತು ಸೆವೆಂತ್ ಪಬ್ಲಿಕ್ ಪರೀಕ್ಷೆ ಅಂದ್ರೆ ನಮ್ಗೆ ಎಂಥ ಭೂತ ಅಂತೇಳಿ ಅಂದಿದ್ರು ಅಂದ್ರೆ ನಾನು ಭಾಳ ಕ್ಯಾಶುವಲ್ ಆಗಿ ಮಾತಾಡಕತ್ತೀನಿ ಯಾವುದೇ ಪ್ರೋಗ್ರಾಮ್ಗೆ ಹೇಳಿಲ್ಲ ನನ್ನ ಫ್ರೆಂಡ್ಸ್ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತೀನಿ ಅಂದಂಗೆ ಎಂಥ ಅಂತ ಹೇಳಿ ನಮ್ಗೆ ಅಂಜಿಸ್ತಿದ್ರು ಭಾಳ ಸ್ಟ್ರಿಕ್ಟ್ ಇರ್ತೈತಿ ಹಂಗೆ ಹೇಳಿ ಆದರೆ ಎಕ್ಸಾಮ್ ದಾಟಿ ಬಂದೆವು ನಾವು ಏತ್ಗೆ ಬಂದ ತಕ್ಷಣ ನಮಗೆ ಗೊರ್ತಾಯ್ತು ರಿಜು ನಿಜವಾಗ್ಲು ಪಬ್ಲಿಕ್ ಪರೀಕ್ಷೆ ಅಂತಂದ್ರೆ ನಮ್ಮಲ್ಲಿ ಟೆಸ್ಟ್ ನಡೆಸ್ತಾರಲ್ಲ ಮೂರು ತಿಂಗಳದು ಅದು ನಿಜವಾಗ್ಲು ಪಬ್ಲಿಕ್ ಪರೀಕ್ಷೆ ಯಾಕಂದ್ರ ಬರೆಯುವಾಗ ಹಿಂದೆ ಏನಾರ ಹಿಂಗೆ ತಿರುಗಿ ನೋಡ್ರಿ ಅಂದ್ರೆ ದುಬ್ದಾಗ ದಪ್ಪ ಅಂತ ಬೆಳತಿತ್ತು ಬೆಳತಿತ್ತ ಆತೊಳಗು ಸ್ಪೆಷಲಿ ಉಕ್ಲಿ ಸರ್ ಬರಾಕತ್ತಾರಪ್ಪ ಅಂತಂದ್ರ ಮುಗಿದ ಹೋಯ್ತು ಅವ್ರು ಚೆನ್ನಾಗಿ ಹಣ್ಣಾಗಿ ನಾದಿ ಹೋಗಿ ಹೇಳಿ ಎಲ್ಲರಿಗೂ ಗೊತ್ತಿತ್ತು ಅದ್ರ ಸಲುವಾಗಿ ಉಕ್ಲಿ ಸರಿಗೆ ಭಾಳ ಹೆದರ್ತಿದ್ವಿ ನಮಗೆ ಏಡ್ತಕ್ಕ ಅವಾಗ ಕನ್ನಡ ಕಲಿಸ್ತಿದ್ರು ಏಳ್ತಕ್ಕೆ ಕನ್ನಡ ಕಲಿಸಿದ್ರು ಭಾಳ ಸೂಪರ್ ಫಸ್ಟ್ ಕ್ಲಾಸ್ ಅವ್ರದ್ದು ಇರ್ತಿತ್ತು ನೆಕ್ಸ್ಟ್ ಕ್ಲಾಸ್ ನಮ್ದು ಹೆಂಗಪ್ಪ ಅಂದ್ರೆ ಲಾಫ್ಟರ್ ಚಾಲೆಂಜ್ ಇಂದಾಗ ಲಾಫ್ಟರ್ ಚಾಲೆಂಜ್ ಈಗ ನೀವು ಕಾಮಿಡಿ ಕಿಲಾಡಿ ನೋಡ್ತಿರಲ್ಲ ಬಾಯಿ ತಕ್ಕೊಂಡೋಗ ಕೂತ್ಬಿಡ್ಬೇಕು ಕಾಡ್ದವರು ಸರ್ ಬಂದು ಕ್ಲಾಸ್ ಹೇಳಾಕತ್ತಾರಂದ್ರೆ ಇಂಗ್ಲೀಷ್ ಒಂದು ಪಾಠ ಮುಗಿಯುತನ ನಾವು ಅಂದರೂ ಬಾಯಿ ನಮಗ್ದಿಲ್ಲ ಬರೀ ನಗುದ ನಗೋದು ನಗುದ ನಗುದು ಕಂಟಿನ್ಯೂಸ್ ನಗಸ್ತಾ 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 ಯಾವಾಗ ಪಾಠ ಹೇಳ್ತಿದ್ರು ಅನ್ನೋದು ನಮಗೆ ಗೊತ್ತಾಗ್ತಿದ್ದಿಲ್ಲ ಯುಲಿಸಿಸ್ ಗ್ರೀಕ್ ಕಥೆಗಳನ್ನೆಲ್ಲ ಹೇಳ್ತಿದ್ರು ತಮ್ಮ ಹಿಂದಿನ ಅನುಭವ ಹೇಳಿ ಕೇಳಿ ಶಿಕ್ಷಕರು ಪ್ಲಸ್ ಸಾಹಿತಿ ವಿಚಾರ ಮಾಡ್ರಿ ಶಿಕ್ಷಕರು ಎಷ್ಟು ಮಾತಾಡ್ತಾರ ಪ್ಲಸ್ ಸಾಹಿತಿ ಆದರೂ ಮುಗಿದ ಹೋಯ್ತು ಇಷ್ಟು ಅದ್ಭುತವಾದಂಥ ಕ್ಲಾಸ್ ಮಾಡ್ತಿದ್ರು ಸರ್ ಸೂಪರ್ ಆವಾಗಿನ ಕ್ಲಾಸ್ಗಳನ್ನು ನಾನು ಈಗಾಗಲೂ ಯಾಕೆ ನೆನೆಸ್ತಾ ಇದ್ದೀನಿ ಅಂತಂದರೆ ನಮಗೆ ಭಾಳಷ್ಟು ಕಲಿಸಿದವು ಕ್ಲಾಸ್ನಾಗ ನಾವು ಇರ್ತಿದ್ವಿ ಎಷ್ಟು ಖುಷಿಯಾಗಿ ಇರ್ತಿದ್ವಿ ಅಂತಂದು ಅಷ್ಟು ಸ್ಟ್ರಿಕ್ಟು ಇರ್ತಿತ್ತು ಅಷ್ಟು ಖುಷಿಯಾಗಲೂ ಕೂಡ ಇರ್ತಿದ್ವಿ ಪ್ರತಿಯೊಬ್ಬರು ಟೀಚರ್ಸು ಯುನೀಕ್ ಆಗಿದ್ರು ನಮ್ಮ ಕಲಾದಿಮವರು ಸೈನ್ಸ್ ಕಲಿಸ್ತಿದ್ರು ನಮ್ಮ ಪತ್ತಾರು ಸರ್ ಅವರು ಬೈಲಾಜಿ ಕಲಿಸ್ತಿದ್ರು ಪತ್ತಾರು ಸರ್ ಬೈಲಜಿ ಕಲಿಸಾಕತ್ತಾರಂತಂದ್ರೆ ಡೆಮಾನ್ಸ್ಟ್ರೇಷನ್ ಮೆಥಡ್ ಅವ್ರು ನಮ್ಗೆ ಏನಾರ ಲ್ಯಾಬಿಗೆ ಕರ್ಕೊಂಡು ಹೋಗಾಕತ್ತಾರಂದ್ರೆ ನಮ್ಗೆ ಏನು ಭಾಳ ಖುಷಿ ನಮ್ಮ ಕ್ಲಾಸ್ನಿಂದ ಲ್ಯಾಬ್ ತನ ಓಡ್ಕೋತ ಹೋಗ್ಬೇಕು ಹೋಗಿ ಜಾಗ ಹಿಡಿಬೇಕು ಫಸ್ಟ್ ನಾವು ಮುಂದೆ ನೀವು ಮುಂದೆ ಎಳ್ಕೋತ ಬೆಳ್ಕೋತ ಹೋಗಿ ಅಲ್ಲಿ ಹೋಗಿ ಕ್ಲಾಸ್ನಾಗ ಫಸ್ಟ್ ಜಾಗ ಹಿಡಿಬೇಕು ಒಳಗೊಂದು ಒಂದು ಸ್ಕೆಲೆಟನ್ ಇರ್ತಿತ್ತು ಅದನ್ನ ಒಂದು ಸ್ವಲ್ಪ ನೋಡಿ ಸ್ಕೆಲಿಟನ್ ನೋಡಿ ಬರ್ತಿದ್ವಿ ಅಲ್ಲಿ ಒಳಗೆ ಒಳಗೆ ಹೋದ್ಮೇಲೆ ಅಲ್ಲಿ ಬರುತ್ತುವಂಥ ಫಾರ್ಮಾಲಿಟಿ ಹೈಡ್ ಗಮ ಇದೆಯಲ್ಲ ಇನ್ನೂ ಆದರೂ ನೆನಪಾಗುತ್ತೆ ನನಗೆ ಲ್ಯಾಬಿಗೆ ಒಳಗೆ ಎಂಟರ್ ಆದ ತಕ್ಷಣ ಫಾರ್ಮಾಲಿಟಿ ಹೈಡ್ ಅಲ್ಲಿ ಏನೋನೋ ಕೆಲವೊಂದು ಇಟ್ಟಿದ್ರಲ್ಲ ಐಟಮ್ಸ್ ಅದ್ರೊಂದು ಸ್ಮೆಲ್ ಬರ್ತಿತ್ತು ಆ ಯುನಿಕ್ ಲ್ಯಾಬಿಗೆ ಬಂದೀವಿ ಅಂತ ಅನಿಸ್ತಿತ್ತು ಸರ್ ಹೇಳ್ತಿದ್ರಲ್ಲ ಪ್ರತಿಯೊಂದು ಓಪನ್ ಮಾಡಿ ಡೆಮಾನ್ಸ್ಟ್ರೇಷನ್ ಮಾತಾಡ್ ಯಾವ ಥರ ಅಂತಂದ್ರೆ ಅವರು ಪ್ರತಿಯೊಂದು ಹೇಳಬೇಕಾದ್ರೆ ಒಂದು ಸಿಸ್ಟಮ್ ಆಗಿ ಹೇಳ್ತಿದ್ರು ಅಲ್ಲಿ ಬರುವಂತ ಬರ್ಸ್ ಬಳಸುವಂಥ ಇನ್ಸ್ಟ್ರೂಮೆಂಟ್ಸ್ ಭಾಳ ಯುನೀಕ್ ಆಗಿ ಹೇಳ್ತಿದ್ರು ಅವ್ರ ಸಿಸ್ಟಮ್ನಿಂದಾಗಿ ನಾವು ಬಯಾಲಜಿಯನ್ನ ಭಾಳ ಚೆನ್ನಾಗಿ ಕಲ್ತಿದ್ವಿ ನೆಕ್ಸ್ಟ್ ನಮಗೆ ದುಬ್ದಾಳ್ ಸರ್ ಅವರು ಭಾಳ ಚೆನ್ನಾಗಿ ಅವರು ಅಂದರೆ ಮ್ಯಾಥ್ಸ್ ಪ್ಲಸ್ ಸೈನ್ಸ್ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಅವ್ರ ಕ್ಲಾಸಿಗೆ ಬರಬೇಕು ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ಹಿಡಕತ್ತಾರ ಸರ್ ಅಂತಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಕ್ಲಾಸ್ ಹಿಡ್ತಿದ್ರು ಸರ್ ನೋಟ್ಸ್ನ ಎಷ್ಟು ಬಳಸಿದ್ನಿ ಅಂತಂದ್ರೆ ಇವನ್ ನಾನು ಟೀಚರ್ ಆಗಬೇಕಾದ್ರೆ ಅವ್ರು ನೋಟ್ಸ್ ರೆಫರ್ ಮಾಡಿದ್ದೀನಿ ಶಿವ ಹೇಳ್ದಲ್ಲ ನಾನು ಟೀಚರ್ ಆಗಬೇಕಾದ್ರೆ ಎಷ್ಟೋ ವರ್ಷ ಒಳಗೂ ಅವ್ರು ಬರೆಸಿದಂಥ ನೋಟ್ಸ್ಗಳನ್ನು ಭೌತಶಾಸ್ತ್ರವನ್ನು ಫಿಸಿಕ್ಸನ್ನು ಭಾಳ ಚೆನ್ನಾಗಿ ಕಲಿಸಿದ್ರು ಒಂದು ಮಾತಂತಿದ್ರು ಬಂದು ನೋಡಿ ಯಾರೇ ಸರಿಯಾಗಿ ಕಲಿಲಿಕ್ಕೆ ಅಂದ್ರೆ ಟ್ಯೂಬ್ಲೈಟ್ ಅದ ನನ್ನ ಅವರು ಎಲ್ಲ ಟ್ಯೂಬ್ಲೈಟ್ ಅವನ್ ಹೀರೋ ಸೈಕಲ್ ಅವ್ನು ಯಾರು ಸರಿಯಾಗಿ ಓದಂಗಿಲ್ಲ ಬರೆಯಂಗಿಲ್ಲ ಹೀರೋ ಸೈಕಲ್ ನಾವು ಎಕ್ಸಾಮ್ ಬರೆಯುವಾಗ ಯಾವಾಗಲೂ ಹತ್ತೊಳಗು ನನ್ನ ಹಿಂದೆ ಮುಂದೆ ಕೆಲವು ಫ್ರೆಂಡ್ಸ್ ಇರ್ತಿದ್ರು ಎಕ್ಸಾಂಪಲ್ ನಮ್ಮ ಗೋಧಳಿ ಅದನಾ ಸುರೇಶ್ ಗಿಡ್ಡನ್ನವರು ಅವ್ನು ಗೋಧಳಿ ಭಾಳ ತಾಳಗಿದ್ದ ಉದ್ದಿನ ತಲೆ ಇದ್ದ ಆ ಗಿಡ್ಡನ್ ಅವರ ನಂದು ನನ್ನ ಹಿಂದೆ ಮುಂದೆ ಇರ್ತಿದ್ರಿ ಯಾವಾಗಲೂ ಅವ್ಲು ಎಷ್ಟು ನ್ಯಾಯ ತೋರಿಸ್ಬಾರ್ದು ಅಂತೇಳಿ ಇವ್ರು ಯಾವಾಗಲೂ ನಂಗೆ ಹೇಳ ಎಷ್ಟು ಸ್ವಲ್ಪ ತೋರಿಸ್ಬಾ ಎಸ್ ಸ್ವಲ್ಪ ತೋರಿಸು ಪಾಸ್ ಆಗುವಷ್ಟೇ ತೋರಿಸು ಅಂತ ಇಷ್ಟೆಲ್ಲ ಯಾಕೆ ನೆನಪುಡ್ಕತಿವಿ ಯಾಕೆ ಖುಷಿ ಪಡಕತ್ತೀವಿ ಅಂತಂದ್ರೆ ಆ ಲೈಫ್ ಇದೆಯಲ್ಲ ಅದು ಮತ್ತೊಂದ್ಸಲ ಬರುವಂಥದ್ದಲ್ಲ ಬಹಳ ಅದ್ಭುತವಾದಂಥ ಅದು ಕೇಳ್ತಾರ ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಈಗ ಸದ್ಯಕ್ಕೆ ಸ್ಟೂಡೆಂಟ್ಸ್ ಇದ್ದವ್ರಿಗೆ ನಾವು ಹೇಳ್ತೀವಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ಬರ್ದಾಗಿಲ್ಲ ಆದರೆ ಯಾವಾಗ ದಾಟಿ ಮುಂದೆ ಬರ್ತೀವಲ್ಲ ಆವಾಗ ಅರಿವು ಬರ್ತೈತಿ ಹೌದಪ್ಪ ಅದೇ ನಿಜವಾದ ಜೀವನ ಆದಿತ್ತು ಅಂತೇಳಿ ಅದ್ರ ಸಲುವಾಗಿ ಈಗಲಾದ್ರೂ ನಾನು ನಿಮಗೆ ನಾವು ಯಾವಾಗಲೂ ಒಂದು ಭ್ರಮೆ ಒಳಗೆ ಅಂತಂದ್ರೆ ಅಚ್ಚೆ ದಿನ್ ಬರ್ತಾವು ಬರ್ತಾವು ಅನ್ಕೋತಿರ್ತೀವಿ ನೆವರ್ ಇದ ಅಚ್ಚೆ ದಿನ ನಾವ್ ಏನ್ ಅದೀವಲ್ಲ ಈ ಸದ್ಯಕ್ಕೆ ನೀವ್ ಏನ್ ಕೂತಿರಲ್ಲ ನಾ ಏನ್ ಮಾತಾಡಕತ್ತಿನಲ್ಲ ಇದ ಅಚ್ಚೆ ದಿನ ಯುವ ಸುಂದರ ಕ್ಷಣಗಳು ಇದ ಗೋಲ್ಡನ್ ಲೈಫ್ ಪ್ರತಿಯೊಂದು ಕ್ಷಣನು ಕೂಡ ಜೀವನದ ಗೋಲ್ಡನ್ ಲೈಫ್ ಅದು ದಾಟಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ನಾನು ಅದನ್ನ ಎಂಜಾಯ್ ಮಾಡ್ಬೇಕಾಗಿತ್ತಾ ನಾನು ಅದನ್ನ ಅನುಭವಿಸ್ಬೇಕಾಗಿತ್ತು ಅಂತ ಪ್ರತಿಯೊಬ್ಬ ಶಿಕ್ಷಕರು ನಮಗೆ ಬಹಳ ಯೂನಿಕ್ ಆಗಿ ಕಲ್ಸಿದಾರೆ ಪ್ರತಿಯೊಬ್ಬರು ಶಿಕ್ಷಕರನ್ನ ನಾನು ಹೆಸರು ಹೇಳಕ್ ಬಯಸಿನಿ ಯುನೀಕ್ ಆಗಿ ಕಲಿಸಿದಂಥ ಶಿಕ್ಷಕರು ಜೋರಾಪುರ್ ಸರ್ ಪಿ ಕಲಿಸ್ತಿದ್ರು ಜೋರಾಪುರ್ ಸರ್ ಪಿ ನಾವು ಮೊದಲೇ ಹೆಂಗೆ ಹೇಳ್ತಿದ್ವಿ ಅಂದರೆ ಪಿ ಮಾಡೋ ಮುಂದೆ ಭಾಳ ಫಾಸ್ಟ್ ಆಗಿ ಮುಡಿ ಮಾಗಿ ಮುಡಿಸ್ಬಿಟ್ಟರು ಸರ್ ಜೈಸೆ ಧೇ ಜೈಸೆ ಧೇ ಅಂತಂದ್ರೆ ಮತ್ತೆ ಮತ್ತೊಂದ್ಸಲ ಸ್ಟಾರ್ಟಿಂಗ್ನಿಂದ ಮೊದಲ ಶನಿವಾರ ದಿನ ಏನು ನಷ್ಟ ಮಾಡ್ಲಾದ ಬರ್ತಿದೀವಿ ಅಂತ ಟೈಮ್ನಾಗೆ ಜೈಸೆ ಧೇ ಮತ್ತೆ ಮೊದ್ಲಿಂದ ಶುರು ಸಾತ್ ಅಂತ ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ರೆ ಸರ್ ಯಾವಾಗ ಮುಗಿಸ್ತೀರಿ ಹಿಂದ್ ಕೂತ್ ಹಿಂದ್ ನಿತ್ತ ಏ ಸರ್ ಯಾವಾಗ ಮುಗಿಸ್ತೀರಿ ನೀವು ಅಂತಿದೀವಿ ನಾವು ಯಾಕಂದ್ರೆ ಅವ್ರು ಕಲಿಸಿದಂಥ ಶಿಸ್ತು ಇದೆಯಲ್ಲ ನಮ್ಗೆ ಜೀವನದಾಗ ಬಹಳ ಅದ್ಭುತವಾದಂಥ ಶಿಸ್ತನ್ನು ನಾವು ಕಲ್ತಿದ್ವಿ ಹೌದಾ ಕಂಗನ್ವಳ್ಳಿ ಮೇಡಮ್ ಅವರು ಹೇಳಿದ್ರಲ್ಲ ಆಗಳೆ ನಮ್ಮ ಚಂದ್ರು ಹೇಳಾಗತ್ತಿದ ನಾವು ಇಂಗ್ಲಿಷ್ ಇಂಗ್ಲಿಷ್ ಇಂಗ್ಲೀಷ್ ಮಾತಾಡೋಂಗಿಲ್ಲ ಹೇಳಿ ನಮ್ಮ ಹಠ ಹಿಡಿದ್ರು ಹುಡುಗರು ಏನ ಇಂಗ್ಲೀಷ್ನಾಗ ಕ್ಲಾಸ್ ತೊಗೊಳೋದು ನೀವು ಎಲ್ಲರು ಇಂಗ್ಲೀಷ್ನಾಗ ಮಾತಾಡಬೇಕು ಕೆಲವ್ರು ಹೋಗಿ ಪ್ರಿನ್ಸಿಪಲ್ ಹೇಳಿದ್ರು ಸರ್ ನಮಗೆ ಇಂಗ್ಲೀಷ್ ಇಂಗ್ಲೀಷ್ನಾಗ ಹೇಳ್ರಿ ತಿಳಿಯಂಗಿಲ್ಲ ಅಂತೇಳಿ ಬೇಡವ್ರು ಹೇಳಿದ್ರು ಈಗ ನೆನಪಾಗಂಗಿಲ್ಲ ನಿಮಗೆ ಮುಂದೆ ನೆನಪಾಗದಿ ಈಗ ನೆನಪು ಅದಕ್ಕೆ ಹೇಳೋದು ಯಾಕಂದ್ರೆ ಅವರು ಅನುಭವದ ಬೇಸಿಸ್ ಮೇಲೆ ಹೇಳಿರ್ತಾರೆ ಇಂಗ್ಲೀಷನ್ನ ಇಂಗ್ಲೀಷ್ ಒಳಗೆ ಹೇಳಿದಂಥ ಅದ್ಭುತ ಶಿಕ್ಷಕಿ ಭಾಳ ಕರೆಕ್ಟಾಗಿ ಇಂಗ್ಲೀಷ್ ನಾವು ಅವ್ರ ಕಡೆ ಅಂದರೆ ಇಂಗ್ಲೀಷ್ ಆವಾಗ ನಮ್ಗೆ ಏನಿಸ್ತಂದ್ರೆ ಇಂಗ್ಲೀಷ್ನಾಗ ಹೆಂಗೆ ಮಾತಾಡಬೇಕು ಏನಂತೇಳಿ ಅದರೊಳಗು ಸ್ಪೆಷಲಿ ನಾವು ನಮ್ದು ಕೋ ಎಜುಕೇಷನ್ ಕೋ ಎಜುಕೇಷನ್ ಅಂತಂದ್ರೆ ಈಗಿನ ಕೋ ಎಜುಕೇಷನ್ ಅಲ್ಲ ಹೆಣ್ಮಕ್ಳು ಗಣ್ಮಗಳು ನಾವಂದ್ರು ಹೆಣ್ಮಕ್ಳ ಕಡೆ ನೋಡೋದಿದ್ದಿಲ್ಲ ನಾವು ಎಷ್ಟು ಭಯ ಆಗ್ತಿತ್ತಂದ್ರೆ ನಾನು ಯಾವಾಗಲೂ ಈ ಕಡೆ ಲಾಸ್ಟ್ ಕುಂಡಿರ್ತಿದ್ದೆ ಈ ಕಡೆ ಲಾಸ್ಟಿಗೆ ಯಾಕಂತಂದ್ರೆ ಮುಖ ಯಾವಾಗಲೂ ಆ ಕಟ್ಟ ತಿರ್ಗಿಸ್ಕೊಂಡು ಕುಂಬೇಕಂತೇಳಿ ಬರೇ ಜೇನ್ಸ್ ಅಷ್ಟಕ್ಕೆ ಅನ್ನಿಸ್ತಾರ ಈ ಕಡೆ ಲಾಸ್ಟ್ ವೀಕ್ ಉಂಟುತದೆ ಯಾವಾಗಲೂ ಲಾಸ್ಟ್ ಈ ಸೈಡ್ ಬೆಂಚ್ ಫಸ್ಟ್ ಬೆಂಚ್ ಆಗಲೇ ನಮ್ಮ ಫ್ರೆಂಡ್ ಹೇಳಿದ್ರು ಪರೀಟ್ ಏನಂತೇಳೆ ಏ ಮತ್ತೊಬ್ರು ಹೇಳಿದ್ರಲ್ಲ ಅಯ್ಯೋ ನಮ್ಮ ಶಿಲ್ವಂತ್ ನಾವು ಲಾಸ್ಟ್ ಬೆಂಚರ್ಸ್ ಅಂದ್ರೆ ನಾವು ಫಸ್ಟ್ ಬೆಂಚರ್ಸ್ ಅದಕ್ಕೆಲ್ಲೇ ಗೋರ್ಸ್ ಕೆ ಎಸ್ ಆಫೀಸರ್ ಆಗಿದೀವಿ ಯಾವಾಗಲೂ ಫಸ್ಟ್ ಬೆಂಚ್ ನಮ್ಮಲ್ಲಿ ರವಿ ಹಾರೋಗಿರಿ ಜಿರ್ಗಾಳ ಚಂದ್ರು ಅನಗಂಡಿ ನಮ್ಮ ವಿನಾಯಕ್ ಅವ ಅವರಿರ್ತದ ನಾಲ್ಕೈದು ಮಂದಿ ಯಾವಾಗಲೂ ಫಸ್ಟ್ ಬೆಂಚ್ ಮೇಲೆ ನಾವು ಜೀರ್ಗಾಳಂತೂ ಬರೋಕಿತ್ತು ಮುಂಚೆ ಕ್ಲಾಸ್ ಸ್ಟಾರ್ಟ್ ಆಗತ್ತೈತಿ ನೈನ್ತ್ಗೆ ಅಂತ ಮುಗಿದ ಮುಗಿದ್ಮೇಲೆ ನೈನ್ತ್ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಹೆಸರು ಅಂಟಿಸಿ ಹೋಗ್ತಿದ್ದವ ನಾನು ಬಾಜ್ ಬಾಜುಕೊಂಡಿರ್ಬೇಕು ಅಂತೇಳಿ ಜೀರ್ಗಾಳ ಅದು ಅಲ್ಲಿ ಗಮ್ ಸಿಗ್ತಿತ್ತು ಗಮ್ ಮರ್ಕೊಂಡು ಬಂದು ಅಂಟಿಸಿ ಯಾರು ಅದನ್ನ ಹರಿದು ಅಂತಂದ್ರೆ ಇಲ್ಲಿ ಕೆಳಗೊಂದು ಅಂಟಿಸ್ತಿದ್ದ ಅದನ್ನ ನೋಡೋದು ಬೇಗಯೇ ನೀ ಬಂದು ಇವತ್ತು ಹಚ್ಚಿ ನಾನು ನೋಡಲಿ ನಿನ್ನೆ ನಿನ್ನೆ ಹಚ್ಚಿನಲ್ಲಿ ಹೋಗಿ ಅಂತ ಅಂದ್ರೆ ಫ್ರೆಂಡ್ಶಿಪ್ ಎಷ್ಟು ಯೂನಿಕ್ ಆಗಿರ್ತಿತ್ ಅಂದ್ರೆ ಭಾಳ ಅದ್ಭುತ ನಾವು ಏಟ್ ಒಳಗೆ ಸ್ಟಾರ್ಟಿಂಗ್ ಬಂದಮೇಲೆ ಮುಂದೆ ಕುಂಡ್ರೆ ಹಿಂದ್ ಕುಡ್ರೆ ಜಗಳ ಆಗ್ತಿತ್ತು ಆವಾಗ ಹೈಟ್ ವೈಸ್ ನಿಲ್ಸಿದ್ರು ಯಾವ ಗಿಡ್ಡ ನಾನು ಮುಂದೆ ಮುಂದ್ಕೊಂಡು ಆವಾಗ ಜೀರ್ಗಾಳ ಚಂದ್ರು ಅನ್ಗಂಡಿ ನಂದು ಪಾಳೆ ಫಸ್ಟ್ ಮೂರು ಮಂದಿ ಬಂದಿವಿ ಭಾಳ ಗಿಡ್ ಇದೀವಿ ನಾವು ಟೆಂತ್ ಮುಗಿಯುವಷ್ಟ್ರೊಳಗೆ ಜೋರಾಪುರ್ ಸೆ ಸರ್ ಎಕ್ಸಸೈಸ್ ಬಡತಕ್ಕೆ ಏನಾದ್ವಿ ಅಂತಂದ್ರೆ ಮತ್ತೊಂದ್ಸಲ ಹೈಟ್ ನಿಲ್ಸಿದ್ರು ಆವಾಗ ಲಾಸ್ಟ್ನಿಂದ ಮೂರೇ ನಂಬರ್ ಇದ್ದೀನಿ ನಾನು ಭಾಳ ಅದ್ಭುತವಾದಂಥ ಜೀವನ ನಮ್ಮ ಸ್ಟೂಡೆಂಟ್ ಲೈಫ್ ಇದೆಯಲ್ಲ ಅದನ್ನು ನಾವು ಎಂಜಾಯ್ ಮಾಡಬೇಕು ಎಲ್ಲ ಟೀಚರ್ಸು ಭಾಳ ಅದ್ಭುತವಾಗಿ ಕಲಿಸಿದ್ದಾರೆ ನಮಗೆ ಅವ್ರಿಗೆ ನಾವು ಮತ್ತೇನು ಕೊಡೋಕ್ಕಾಗೋದಿಲ್ಲ ಒಂದು ಹೃದಯ ತುಂಬಿದಂಥ ಧನ್ಯವಾದವನ್ನು ಕೊಡ್ಬೋದು ನಾನು ಇನ್ನೂ ಮಾತಾಡೋಕೆ ನಿತ್ಯರೆ ಇನ್ನೂ ಒಂದು ತಾಸು ಮಾತಾಡ್ಬೋದು ಆದರೆ ಸಮಯದ ಅಭಾವ ಮತ್ತು ತಮ್ಮೆಲ್ಲರ ಪ್ರೀತಿ ಎಲ್ಲ ಶಿಕ್ಷಕರ ನಮ್ಮ ಆಶೀರ್ವಾದ ನಮ್ಮ ಮ್ಯಾಲಿರಲಿ ಆವಿನಾಳ್ ಸರ್ ಬಗ್ಗೆ ಅಂದರೂ ಭಾಳ ಜನ ಈಗಾಗಲೇ ಹೇಳಿದ್ರಿ ನಾವು ಸೈನ್ಸ್ ಮಾಡುವಾಗ ಅವ್ರು ಕನ್ನಡ ಕ್ಲಾಸ್ ಹೇಳ್ತಿದ್ರು ಟೆಂತ್ ನಾವು ಅವಾಗ ಹೊರಗಿದ್ದಾಗ ಅನಿಸ್ತಿತ್ತು ನನಗೆ ಅವ್ನಳ್ಳ ಸರ್ ಕ್ಲಾಸಿಗೆ ಮತ್ತೆ ಹೋಗಿ ವಾಪಸ್ ಕುಂಡಿರ್ಬೇಕಪ್ಪ ವಾಪಸ್ ಹೋಗಿ ಕ್ಲಾಸ್ನಾಗ ಕುಂಡಿರ್ಬೇಕು ಅನಿಸ್ತಿತ್ತು ಆದ್ರೆ ಆಗುದಿಲ್ಲ ಜೀವನ ಒಂದ್ಸಲ ಮುಗಿದು ತಂದ್ರೆ ನಾವು ಮುಂದೆ ಹರಿಬೇಕಾಗತ್ತೆ ಹೊಳಿ ಹೊಳಿ ಹ್ಯಾಂಗೆ ಹರಿತ ಮುಂದೆ ಹರಿದು ಹೋಗ್ಬೇಕಾಗತ್ತೆ ಹಂಗೆ ಅದ್ರ ಸಲುವಾಗಿ ಇದ್ದಂಥ ಕ್ಷಣವನ್ನು ಈ ಕ್ಷಣವನ್ನು ಈ ದಿಸ್ ಮೂಮೆಂಟ್ ಇದು ಈ ಜೀವನವನ್ನು ಕ್ಷ ಅನುಭವಿಸ್ರಿ ಎಂಜಾಯ್ ಮಾಡ್ರಿ ನಮ್ಮ ಮುಂದಿದ್ದವರಿಗೆ ನಾವು ಏನು ಕೊಡ್ಬೋದಲ್ಲ ನಮ್ಮ ಕಡೆಯಿಂದ ಎಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತಲ್ಲ ಆ ಹೆಲ್ಪ್ ಮಾಡುವಂಥ ಪ್ರಯತ್ನ ನಾವು ಮಾಡೋಣ ನಮ್ಮ ಕಷ್ಟಗಳು ನಮಗೆ ಇಲ್ಲಿ ಮಟ್ಟ ಬೆಳೆಸಿದವ ಈಗಿನ ಸುಖ ನಮಗೆ ಆ ಹಿಂದಿನ ಕಷ್ಟಗಳನ್ನು ಬೇಡ ಇನ್ನೂ ಅದ್ಭುತವಾಗಿ ಕೆಲಸ ಮಾಡೋಣ ದೇಶಕ್ಕಾಗಿ ಸಮಾಜಕ್ಕಾಗಿ ರಾಜ್ಯಕ್ಕಾಗಿ ಮಾನವ ಕಲ್ಯಾಣಕ್ಕಾಗಿ ಎಲ್ಲರಿಗಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಒಂದೆರಡು ಮಾತು ಭಾಳ ಕ್ಯಾಶುವಲ್ ಆಗಿ ಮಾತಾಡಿದ್ದೀನಿ ನಾನು ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾದ್ರೆ ಕ್ಷಮಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಸತ್ಯಮೇವ್ ಜಯತೆ